ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿ ಇಷ್ಟು ದಿನವಾದರೂ ಕೂಡ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾ ನೋಡಿದವರೆಲ್ಲರೂ ಕೂಡ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂತ ಹೇಳುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲೇ ಬೆಳೆದು ಕರ್ನಾಟಕದ ಅನ್ನ ತಿನ್ನುತ್ತಿರುವ ಕೆಲವು ಕಿಡಿಗೇಡಿಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾಗೆ ಮಸಿ ಬಡಿಯುತ್ತಿದ್ದಾರೆ. ಕೆಲವರು ಸಿನಿಮಾ ನೋಡಿ ಉರ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ. ಇನ್ನು ಕೆಲವು ಕಿಡಿಗೇಡಿಗಳಂತೂ ಸಿನಿಮಾ ನೋಡದೆ ಪೈಲ್ವಾನ್ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಯಾವುದೋ ಹಳ್ಳಿಯಲ್ಲಿನ ಖಾಲಿ ಥಿಯೇಟರ್ ತೋರಿಸಿ ಸಿನಿಮಾ ನೋಡಲಿಕ್ಕೆ ಜನರೇ ಬರ್ತಿಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇಂತಹ ಅಪಪ್ರಚಾರಗಳನ್ನು ನೋಡಿದ ಕೆಲವರು ಪೈಲ್ವಾನ್ ಸಿನಿಮಾ ನೋಡಲಿಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ನಿಜವಾದ ಕನ್ನಡ ಅಭಿಮಾನ ಇರುವವರು ಕಿಚ್ಚ ಸುದೀಪ್ ರವರ ಸೂಪರ್ ಹಿಟ್ ಪೈಲ್ವಾನ್ ಸಿನಿಮಾ ನೋಡಲಿಕ್ಕೆ ಥಿಯೇಟರ್ಗೆ ಬರುತ್ತಿದ್ದಾರೆ. ಇದೇ ಕಾರಣಕ್ಕೆ ಪ್ರತಿದಿನ ಈ ಪೈಲ್ವಾನ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಇನ್ನು ಈ ರೀತಿ ಅಪಪ್ರಚಾರ ಮಾಡುತ್ತಿರುವವರಿಗೆ ಸುದೀಪ್ ರವರು ಖಡಕ್ ಉತ್ತರ ಕೊಟ್ಟಿದ್ದಾರೆ. ಯಾರು ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೋ ಅವರಿಂದ ನಾನು ಖುಷಿಯಾಗಿ ಇದ್ದೇನೆ. ಈಗಲೂ ಪೈಲ್ವಾನ್ ಬಗ್ಗೆ ಮಾತನಾಡಲು ಮತ್ತು ಶ್ರಮ ಹಾಕಲು ಸಮಯ ನೀಡುತ್ತಿದ್ದಾರಲ್ಲ, ಅದನ್ನ ನಾನು ಗಮನಿಸುತ್ತಿದ್ದೇನೆ. ಯಾವಾಗ ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಹಬ್ಬಿಸಲು ಸಾಧ್ಯ? ನಾವು ಒಳ್ಳೆಯದನ್ನ ಮಾಡುತ್ತಿರುವಾಗ ಅಲ್ಲವೇ? ಅದಕ್ಕೆ ಈ ಕ್ಷಣವನ್ನ ಖುಷಿ ಪಡಿ ಎಂದು ಸುದೀಪ್ ರವರು ಅಪಪ್ರಚಾರ ಮಾಡುತ್ತಿರುವವರ ಬಗ್ಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಆದರೆ ಈ ರೀತಿ ಅಪಪ್ರಚಾರ ಮಾಡುತ್ತಿರುವವರು ಕನ್ನಡದ ಮತ್ತೊಬ್ಬ ಸ್ಟಾರ್ ನಟನ ಅಭಿಮಾನಿಗಳು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಯಾವ ಒಬ್ಬ ನಟ ಕೂಡ ಇನ್ನೊಬ್ಬ ನಟನ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಲು ಹೇಳುವುದಿಲ್ಲ. ಆದರೆ ಅವರ ಅಭಿಮಾನಿಗಳು ಯಾಕೀ ತರ ಕೆಲಸ ಮಾಡ್ತಾರೋ ಅಂತ ಆ ದೇವರಿಗೆ ಗೊತ್ತು. ದಯವಿಟ್ಟು ಒಂದೊಳ್ಳೆ ಕನ್ನಡ ಸಿನಿಮಾವನ್ನ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ನಿಮ್ಮ ಅಕ್ಕಪಕ್ಕ ಯಾರ್ಯಾರು ಪೈಲ್ವಾನ್ ಸಿನಿಮಾ ನೋಡಿಲ್ವೋ ಅವರೆಲ್ಲರಿಗೂ ಕೂಡ ಈ ಪೈಲ್ವಾನ್ ಸಿನಿಮಾ ನೋಡ್ಲಿಕ್ಕೆ ಹೇಳಿ. ಈ ವಿಡಿಯೋ ನೋಡ್ತಿರುವ ನೀವು ದರ್ಶನ್ ಅಭಿಮಾನಿಯಾಗಿರ್ಬಹುದು, ಯಶ್ ಅಭಿಮಾನಿಯಾಗಿರ್ಬಹುದು, ಸುದೀಪ್ ಅಭಿಮಾನಿಯಾಗಿರ್ಬಹುದು ಅಥವಾ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರ್ಬಹುದು. ಆದರೆ ಎಲ್ಲದಕ್ಕೂ ಮೊದಲು ನಾನೊಬ್ಬ ಕನ್ನಡ ಅಭಿಮಾನಿ ಎನ್ನುವುದನ್ನು ಮಾತ್ರ ನೀವು ಮರೆಯಬೇಡಿ. ನೀವು ಕೂಡ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ಯಾರ್ಯಾರು ಅಪಪ್ರಚಾರ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.